ನೇತೃತ್ವದಲ್ಲಿ ನನ್ನಮ್ಮನ ಮನೆಯಲ್ಲಿ ನಾಗದೇವರ ತನು ಅರ್ಪಣೆ ಹಾಗೂ ನಾಗದೇವರಿಗೆ 108 ಸಿಯಾಳ ಅಭಿಷೇಕ ಹಾಗೂ ಸನೇಶ್ವರ ಮಹಾಯಾಗವು ಇತ್ತೀಚೆಗೆ ನಡೆಯಿತು. ಭಕ್ತಿಯಿಂದ ಶಕ್ತಿ ಏಕಾಂತದಿಂದ ನಿರ್ಮಿತವಾದ ಪ್ರಕೃತಿ ಮಾತೆ ಮಾತು ಮೌನವಾಯಿತು, ಆತ್ಮವೇ ಮಾತಾಡಿತು. ಪ್ರಕೃತಿ ಮಾತೆಯ ಮಡಿಲಲ್ಲಿ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಂದೇ ಎಂಬ ದೈವತ್ವದ ತತ್ವ ಸಾರಲು ಆಧುನಿಕತೆಯಲ್ಲಿ ಪ್ರಾಚೀನತೆಯ ತತ್ವದೊಂದಿಗೆ ನನ್ನಮ್ಮನ ಮನೆ ಕವಿತಾ ರಂಜನ್ ರಾವ್ ಅವರ ನೇತೃತ್ವದಲ್ಲಿ ನನ್ನಮ್ಮನ ಮನೆ ಮುಲ್ಲಕ್ಕಾಡುವಿನಲ್ಲಿ ನಾಗದೇವರಿಗೆ ತನು ಅರ್ಪಣೆ, 108 ಕಾಯಿಗಳ ನಾಗದೇವರಿಗೆ ಸಿಯಾಳ ಅಭಿಷೇಕ ಇತ್ತೀಚೆಗೆ ನಡೆಯಿತು. ಕವಿತಾ ರಂಜನ್ ರಾವ್ ಅವರಿಂದ ಮಹಾಯಜ್ಞದ ಕುಂಡ ಪ್ರತಿಷ್ಠೆ ನಡೆಯಿತು. ಈ ವೇಳೆ ವಿದ್ವಾನ್ ಸೀತಾರಾಮ್ ಶಾಸ್ತ್ರಿ ಹಾಗೂ ವಿದ್ವಾನ್ ಗಣೇಶ್ ನಾರಾಯಣ ಭಟ್ ನೇತೃತ್ವದಲ್ಲಿ ಮಹಾಯಜ್ಞ ಸಮಾಪನ ಕಂಡಿತು. ಓಂ ಶುಕ್ರಾಯ ಸ್ವಾಹಾಯ ಈ ವೇಳೆ ವಿದ್ವಾನ್ ಸೀತಾರಾಮ್ ಶಾಸ್ತ್ರಿ ಅವರು ಮಹಾಯಜ್ಞದ ಕುರಿತು ಮಾಹಿತಿ ನೀಡಿದರು. ಭಾರತೀಯ ಸಂಸ್ಕೃತಿ ವೇದಾಧಾರಿತವಾಗಿದ್ದು ಅದರಲ್ಲಿ ಯಜ್ಞ ಶ್ರೇಷ್ಠ ಅಂತ ಕಂಡುಕೊಂಡಿದ್ದಾರೆ. ಹಾಗೆ ಯಜ್ಞೋಪವೀತ ಹಾಕಿದವ ಅದನ್ನು ನಡೆಸಬೇಕು ಅಂತ. ಯಜ್ಞವನ್ನು ಯಾರು ಮಾಡೋದು ಅಂತ ಹೇಳಿದರೆ ಯಜ್ಞೋಪವೀತ ಹಾಕಿದ ಬ್ರಾಹ್ಮಣ ಹಾಕಬೇಕು.
ಅದರಿಂದ ಯಜ್ಞೋಪವೀತಕ್ಕೂ ಯಜ್ಞಕ್ಕೂ ಬ್ರಾಹ್ಮಣನಿಗೂ ಅತಿ ಹತ್ತಿರ ಸಂಬಂಧ ಇದೆ. ಅರ್ಥಾತ್ ಬ್ರಾಹ್ಮಣೋ ಮುಖಮಾಸೀತ್ ಎಂಬ ವೇದ ಮಂತ್ರದ ಉಲ್ಲೇಖ ಇದೆ. ಋಗ್ವೇದದ 10ನೇ ಮಂಡಲದ ಪುರುಷ ಸೂಕ್ತದಲ್ಲಿ ಈ ವಚನ ಬರ್ತದೆ, ಮಂತ್ರ ಬರ್ತದೆ. ಹಾಗಾಗಿ ಈ ಯಜ್ಞ ವೇದಿಕೆ ಆಗಲಿ, ಯಜ್ಞ ಕುಂಡ ಆಗಲಿ, ಇದಕ್ಕೆಲ್ಲ ಒಂದು ಶಾಸ್ತ್ರ ಮೂಲಕ, ಶಾಸ್ತ್ರದ ಆಧಾರಿತವಾಗಿ ಇದನ್ನು ಏನು ತಯಾರು ಮಾಡ್ತಾರೆ ಅಥವಾ ನಿರ್ಮಾಣ ಮಾಡ್ತಾರೆ. ಆಯಬದ್ಧವಾಗಿ ನಿರ್ಮಾಣ ಆದಲ್ಲಿ ವಿಶಿಷ್ಟವಾದ ವಿಶೇಷವಾದ ದೈವಿಕ ಗುಣಗಳಲ್ಲೂ ದೇವರೆಲ್ಲ ಆಶ್ರಯವನ್ನು ಪಡಿತಾರೆ. ಈ ವೇಳೆ ಮಾತನಾಡಿದ ನನ್ನಮ್ಮ ಕವಿತಾ ರಂಜನ್ ರಾವ್, ಪ್ರಕೃತಿ ಮಾತೆಯನ್ನು ಯಜ್ಞಗಳಲ್ಲಿ ಕಾಣುವುದು ಉತ್ತಮ. ಪ್ರಕೃತಿ ಮಾತೆಯನ್ನು ಕುಂಡಗಳಲ್ಲಿ ಆರಾಧಿಸುತ್ತಿದ್ದು ಪ್ರಕೃತಿಯ ದೇವರಾದ ನಾಗದೇವರಿಗೆ ನನ್ನಮ್ಮನ ಮನೆಯಲ್ಲಿ ತನು ಅರ್ಪಣೆ ಹಾಗೂ 108 ಕಾಯಿಗಳ ಸಿಯಾಳ ಅಭಿಷೇಕ ನಡೆಸಲಾಯಿತು ಎಂದು ತಿಳಿಸಿದರು. ಒಂದು ಪ್ರಕೃತಿಯನ್ನು ಆರಾಧಕಳಾಗಿ ನಾನು ಇವತ್ತಿಗೂ ನನಗೆ ಬಹಳ ಸಂತೋಷದಲ್ಲಿ ನಾನು ದಿನ ಕಳೀತಾ ಇದ್ದೇನೆ. ಹಾಗೆ ಒಂದು ಪ್ರಕೃತಿಯಲ್ಲಿ ಈ ಯಜ್ಞ ಪ್ರಕೃತಿಯ ಬಗ್ಗೆ ಆ ದೇವರನ್ನು ಯಜ್ಞಗಳಲ್ಲಿ ಕಾಣಬೇಕು ಅಂತ, ಹಾಗೆಯೇ ಯಾವ ರೂಪದಲ್ಲಿ ನಾವು ರೂಪ ಕೊಟ್ಟು ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡ್ತೇವೋ ಹಾಗೆ ನಾನಿಲ್ಲಿ ಕುಂಡ ಪ್ರದಾನ ಮಾಡಿ ಈ ಯಜ್ಞಗಳಿಂದ ಆ ಕುಂಡವೇ ನಮಗೆ ಈಗ ಪ್ರಾಶಸ್ತ್ಯವಾಗಿ ಈ ನನ್ನಮ್ಮನ ಮನೆಯಲ್ಲಿ ನಾವು ಆರಾಧನೆ ಮಾಡ್ತಾ ಇದ್ದೇವೆ. ಆದ್ದರಿಂದ ಇಲ್ಲಿ ಪ್ರಕೃತಿಯಲ್ಲಿ ನಾವು ಕುಂಡ ಪ್ರಧಾನದಲ್ಲಿ ನಾವು ಇವತ್ತೊಂದು ಆಚರಣೆಯಲ್ಲಿ ಅದನ್ನು ಇವತ್ತು ಉದ್ಘಾಟನಾ ರೂಪದಲ್ಲಿ ಮಾಡಿ ಅಲ್ಲಿ ನಾಗ ಪ್ರಕೃತಿಯಾಗಿ ನಾಗನನ್ನು ನಾಗೇಶ್ವರಿಯನ್ನು ನಾವಿಲ್ಲಿ ಒಂದು ತನು ಸೇವೆ ಅಂದರೆ ಆ ಬೊಂಡದ 108 ಬೊಂಡವನ್ನು ಅಭಿಷೇಕ ಮಾಡಿದ್ದೇವೆ. ಹಾಗೆಯೇ ಇಲ್ಲಿ ಪ್ರಕೃತಿಯಲ್ಲಿ ಒಂದು ಪ್ರಕೃತಿಗೆ ಅನುಗುಣವಾಗಿ ಎಲ್ಲ ವಸ್ತುಗಳನ್ನು ಹವ್ಯಕ ಮಾಡಿ ಹವ್ಯಕ ಕೊಟ್ಟು ನಾವು ಯಜ್ಞ ಯಾಗಾದಿಗಳನ್ನು ಹೇಗೆ ಮಾಡ್ತಾರೆ ಆ ಋಷಿ ಮುನಿಗಳು, ಹಾಗೆ ನಾವು ಆ ಪ್ರಕೃತಿಯನ್ನು ಸಂತೋಷಗೊಳಿಸಬೇಕು ಅಂತೇಳಿ ಇವತ್ತಿನ ಎಲ್ಲ ಒಂದು ನವಗ್ರಹ ಪೂಜೆ ಅಂತಹ ಎಲ್ಲ ಪೂಜೆಗಳನ್ನು ಅವರು ಇವತ್ತು ಮಾಡಿಕೊಟ್ಟಿದ್ದಾರೆ.